ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿದ್ದರೂ ಹಿಡಿದು ತರ್ತೀವಿ ಅಂತ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಜ್ವಲ್ ಯಾವುದೇ ದೇಶದಲ್ಲಿದ್ದರೂ ಹಿಡಿದು ತರ್ತೀವಿ. ಪ್ರಜ್ವಲ್ ರೇವಣ್ಣರನ್ನು ಕೇಂದ್ರ ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆ. ಕುಮಾರಸ್ವಾಮಿ ಚುನಾವಣೆ ವೇಳೆ ಪ್ರಜ್ವಲ್ ನನ್ನ ಮಗ ಅಂತಾರೆ, ಈಗ ಅವ್ರ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಅಂತಿದ್ದಾರೆ, ಅವರೆಲ್ಲರೂ ಕೂಡಿನೇ ಈ ಥರ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು ಆರೋಪವನ್ನು ಮಾಡಿದ್ದಾರೆ. ಈಗ ಜರ್ಮನ್ ದೇಶದಿಂದ ಮತ್ತೆ ದುಬೈಗೆ ಎಸ್ಕೇಪ್ ಮಾಡ್ತಿದ್ದಾರೆ, ಎಲ್ಲಿಗಾರ ಎಸ್ಕೇಪ್ ಆಗಲಿ ರೀ, ಅಲ್ಲಿಂದ ಹಿಡ್ಕೊಬತ್ತೀವಿ. ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತೀವಿ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ, ಅವ್ರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಿ ಅಂತ. ಹಾಂ, ಪಾಸ್ಪೋರ್ಟ್ ಕ್ಯಾನ್ಸಲ್ ಆದಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ, ನಮ್ಮ ದೇಶಕ್ಕೆ ಬರಲೇಬೇಕಲ್ಲ. ಈಗ ಪ್ರಧಾನಮಂತ್ರಿ ಮಾಡಲಿ. ಇಷ್ಟೆಲ್ಲ ನೀವು ಮಾಡ್ತಾ ಇದ್ರು ಕೂಡ ಸರ್, ಅಮಿತ್ ಶಾ ಅವ್ರು ಏನ್ ಹೇಳಿದ್ದಾರೆ, ನಾನು ನನ್ನ ಮತ್ತು ಬಿಜೆಪಿ ನಿಲುವನ್ನ ಸ್ಪಷ್ಟಪಡಿಸಿದ್ದೀನಿ. ಏನ್ ಬಿಜೆಪಿ ನಿಲುವು? ಏನು ಟಿಕೆಟ್ ಕೊಟ್ಬಿಟ್ಟು ಬಿಜೆಪಿ ನಿಲುವು ಏನಪ್ಪ ವಾಪಸ್ ಪಡಿಸೋದು? ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತ? ರಾಜ್ಯ ಸರ್ಕಾರ ಇದೆಯಲ್ಲಿ ಕದ್ದು ಹೋಗ್ಬೇಕಂದ್ರೆ, ಯಾರಾದರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ, ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು, ವೀಸಾ ಎಲ್ಲ ಚೆಕ್ ಆಗಬೇಕು, ಯಾವ ದೇಶಕ್ಕೆ ಹೋಗ್ತಾರೆ ಅಂತ ಗೊತ್ತಾಗಬೇಕು, ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾಗಬೇಕು. ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರು ಗೊತ್ತಿಲ್ಲದೇನೆ? ಬರಕ್ಕಾಗ್ತದೇನ್ರಿ? ನಾನು ಅದಕ್ಕೆ ಕೇಂದ್ರ ಸರ್ಕಾರವೇ ಈ ಆರೋಪಿನ ರಕ್ಷಣೆ ಮಾಡ್ತಾ ಇದೆ. ರಕ್ಷಣೆ ಮಾಡ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ. ತಪ್ಪು ಮಾಡಿದ್ದಾರೆ, ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು, ಬಿಜೆಪಿಯವ್ರಿಗೂ ಗೊತ್ತಿತ್ತು, ಜೆ ಡಿ ಎಸ್ ನವ್ರಿಗೂ ಗೊತ್ತಿತ್ತು, ಪ್ರಜ್ವಲ್ ರೇವಣ್ಣನ ವಿಡಿಯೋಗಳೆಲ್ಲ ಗೊತ್ತಿತ್ತು. ಕ್ಯಾಮ್ರಾ ನೋಡಿ, ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದನ್ನಲ್ಲ, ಬರೀ ಸೆಕ್ಷುವಲ್ ಹೆರಾಸ್ಮೆಂಟ್ ಅಲ್ಲ, ರೇಪ್ ಮಾಡಿದ್ದಾರೆ, ರೇಪ್ ಕೇಸ್ ಮಾಡಿದ್ದಾರೆ, ರೇಪ್ ಕೇಸ್ ಆಗಿದೆ. ವಿಕ್ಟಿಮ್ ಒಬ್ಬರು ರೇಪ್ ಆಗಿದೆ ಅಂತ ಹೇಳಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮಗಳು? ಅವಳ ಜೀವನ ಹಾಳಾಗಲ್ವಾ? ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಅದನ್ನು ನಂಬ್ಕೋಬೇಕು, ಒಪ್ಕೋಬೇಕಾಗ್ತದೆ? ನಡೀತಿಲ್ಲ, ಪ್ರಿಜಂಪ್ಷನ್ ಈಸ್ ಸುಳ್ಳು ಹೇಳಲ್ಲ ಹೆಣ್ಮಕ್ಳು. ಯಾರು ವಿಕ್ಟಿಮ್ ಇದ್ದಾರೆ ಅವ್ರು ಯಾರು ಕೂಡ ಸುಳ್ಳು ಹೇಳಲ್ಲ, ಒಪ್ಕೋಬೇಕಲ್ಲ. ಅದು ಗೊತ್ತಿದ್ದು ಯಾಕೆ ಶೀಟ್ ಕೊಟ್ಟರು? ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡ್ರು? ಇದು ಒಂದು. ಎರಡನೇದು, ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಮೈ ಕಾವುಂಗ ಕಾನೆ ದೂಂಗ ಅಂತ ಮಾತಾಡ್ತಾರೆ. ಈಗ ಅನೇಕ ಜನ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿರತಕ್ಕಂಥವ್ರು, ಇ ಡಿ ಕೇಸ್ ಆಗಿ ಅಂತವನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ, ಅಪರಾಧಿಗಳನ್ನೆಲ್ಲ ಸೇರಿಸ್ಕೊಂಡಿದ್ದಾರಲ್ಲ. ಈಗ ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಆ ಹೆಣ್ಮಗಳು ಎಲ್ಲಿ ಹೋಗಿದರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿ ಅಂತ ಹೇಳಿದ್ದೀನಿ, ಸೆಕ್ಯೂರ್ ಮಾಡಿ ಅಂತ ಹೇಳಿದ್ದೀನಿ. ಈಗ ಅವ್ರ ಅಪ್ಪನು ಅವರು ಲಾಯರ್ಗಳನ್ನ ಕರೆದು ಮಾತಾಡಿದರು, ದೇವೇಗೌಡರು ಕುಮಾರಸ್ವಾಮಿನೂ ನಿನ್ನೆ ಅವ್ರ ಮನೆಗೆ ಲಾಯರ್ಗಳು ಕರೆಸಿ ಯಾಕೆ ಚರ್ಚೆ ಮಾಡಿದರು? ಯಾಕ್ರಿ ಚರ್ಚೆ ಮಾಡಿದ್ದಾರೆ? ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗಿಬಿಟ್ಟಿದೀವಿ, ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ, ದೇವೇಗೌಡರಿಗೂ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ, ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಮೀನ್?
ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು, ರಾಜಕೀಯ ಮಾಡೋದು ಒಟ್ಟಿಗೆ, ಕುಕೃತ್ಯ ಮಾಡೋದು ಒಟ್ಟಿಗೆ, ತಪ್ಪು ಮಾಡೋದು ಒಟ್ಟಿಗೆನೆ. ಈಗ ಜರ್ಮನ್ ದೇಶದಿಂದ ಮತ್ತೆ ದುಬೈಗೆ ಎಸ್ಕೇಪ್ ಮಾಡ್ತಿದಾರಂತೆ ಸರ್. ಎಲ್ಲಿಗಾರ ಎಸ್ಕೇಪ್ ಆಗಲಿ ರೀ, ಅಲ್ಲಿಂದ ಹಿಡ್ಕೊ ಬತ್ತೀವಿ. ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿಂದ ಹಿಡ್ಕೊ ಬತ್ತೀವಿ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ, ಅವ್ರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಿ ಅಂತ. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ, ನಮ್ಮ ದೇಶಕ್ಕೆ ಬರಲೇಬೇಕಲ್ಲ. ಈಗ ಪ್ರಧಾನಮಂತ್ರಿ ಮಾಡಲಿ. ಏನು ಬಿಜೆಪಿ ನಿಲುವು? ಏನು ಟಿಕೆಟ್ ಕೊಟ್ಬಿಟ್ಟು ಬಿಜೆಪಿ ನಿಲುವು ಏನಪ್ಪ ವಾಪಸ್ ಪಡ್ಕೊಳ್ಳೋದು? ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲದೆ ಹೋಗೋಕ್ಕಾಗತ್ತಾ? ರಾಜ್ಯ ಸರ್ಕಾರ ಇದೆಯಲ್ಲಿ ಕದ್ದು ಹೋಗ್ಬೇಕಂದ್ರೆ, ಯಾರಾದರೂ ಹೋಗ್ಬೇಕಾದ್ರೆ. ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಆರೋಪಗಳು, ಕೇಂದ್ರ ಸರ್ಕಾರವೇ ಪ್ರಜ್ವಲ್ ರೇವಣ್ಣ ಅವರನ್ನ ರಕ್ಷಣೆ ಮಾಡ್ತಾ ಇದೆ. ಕುಮಾರಸ್ವಾಮಿ ಒಂದ್ಸರ್ತಿ ಹೇಳ್ತಾರೆ ನಾವೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ ಅಂತ, ಇನ್ನೊಂದ್ಸರ್ತಿ ನನ್ನ ಮಗ ಅಂತಾರೆ. ಇವರೆಲ್ಲರೂ ಸೇರಿ ಈ ರೀತಿ ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ಆತ ಯಾವುದೇ ದೇಶದಲ್ಲಿದ್ದರೂ ನಾವು ಕರ್ಕೊಂಡು ಬರ್ತೀವಿ, ಕೇಂದ್ರ ಸರ್ಕಾರಕ್ಕೆ ಗೊತ್ತಿರಲೇಬೇಕಲ್ಲ ಅಂತ ಅವರು ಮಾತನಾಡಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ.